ಶ್ರಾವಣ ಮಾಸ ಅಂತ ಹೇಳಿದ್ರೆ ಪುರಾಣದ ದಂತಕಥೆಯ ಪ್ರಕಾರ ಶಿವನು ಸಮುದ್ರ ಮಥನದ ಸಮಯದಲ್ಲಿ ವಿಷವನ್ನೇ ನುಂಗಿ ಜಗತ್ತನ್ನು ಒಂದು ಉಳಿಸಿದಂತ ಸಮಯ ಅಂತ ಹೇಳ್ತಾರೆ. ಅದೇ ರೀತಿ ಬೇರೆ ಬೇರೆ ನಂಬಿಕೆ ಬೇರೆ ಬೇರೆ ಕಥೆಗಳಿವೆ. ಹಾಗೆ ಶ್ರಾವಣ ಮಾಸದಲ್ಲಿ ಪ್ರತಿಯೊಂದು ಹಬ್ಬ ಹರಿದಿನಗಳು ಇನ್ನೂ ಶುರುವಾಗುವಂಥದ್ದು. ನಾಗರ ಪಂಚಮಿ, ಶ್ರೀಕೃಷ್ಣ ಜನ್ಮಾಷ್ಟಮಿ, ವರಮಹಾಲಕ್ಷ್ಮಿ ಪೂಜೆ, ರಕ್ಷಾಬಂಧನ, ಅದೇ ರೀತಿ ನೂಲ ಹುಣ್ಣಿಮೆ, ಗಣೇಶ ಚತುರ್ಥಿ, ಇದೆಲ್ಲವೂ ಹಬ್ಬ ಹರಿದಿನಗಳು ಇನ್ನೂ ಶುರು. ನಮ್ಮ ಈ JSB ಸಮುದಾಯದಲ್ಲಿ ನಾವು ಶ್ರಾವಣದಲ್ಲಿ ಎಲ್ಲ ಮುತ್ತೈದೆಯ ಮಹಿಳೆಯರು ಒಂದು ಚೂಡಿ ಪೂಜೆಯನ್ನು ಮಾಡ್ತೇವೆ. ಯಾವಾಗಲೂ ತುಳಸಿ ಪೂಜೆ ಅಂತ ಹೇಳಿದರೆ ಗಂಡಸರು ಮಾಡ್ತಾರೆ. ಈ ಉತ್ಥಾನ ದ್ವಾದಶಿಯ ಕಾರ್ತಿಕ ಮಾಸದಲ್ಲಿ ಮಾಡುವಂಥದ್ದು ಗಂಡಸರು ಪೂಜೆಯನ್ನು ಮಾಡ್ತಾರೆ. ಆದರೆ ಈ ಶ್ರಾವಣ ಮಾಸದಲ್ಲಿ ನಮ್ಮ ಮಹಿಳೆಯರಿಗೆ ರೈಟ್ಸ್ ಜಾಸ್ತಿ ಅಂತ ಹೇಳ್ಬೋದು. ಹಾಗೆ ಮಹಿಳೆಯರೇ ಮಾಡುವಂಥ ಒಂದು ಪೂಜೆ ಚೂಡಿ ಪೂಜೆ, ಹಾಗೆ ಅದಕ್ಕೆ ಮಾಡುವಂಥ ಒಂದು ಪಂಚಗಜ್ಜಾಯ ನೈವೇದ್ಯ, ಅದೆರಡನ್ನು ಕೂಡ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ಬನ್ನಿ ಹಾಗಾದ್ರೆ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಅದಕ್ಕಿಂತ ಮೊದಲು ಕೀಣಿಸುವ ಶ್ರೀ, ಫಸ್ಟ್ ಟೈಮ್ ನೋಡೋದಾದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನನ್ನು ಪ್ರೆಸ್ ಮಾಡಿದ್ರೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ. ಎಲ್ಲರಿಗೂ ನಮಸ್ಕಾರ, ಕೀಣಿಸುವ ಶ್ರೀ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ನಮ್ಮ JSB ಬಾಂಧವರಿಗೆ ಈಗ ಶ್ರಾವಣ ಸ್ಟಾರ್ಟ್ ಆಗಿದೆ. ಮೊನ್ನೆ ಆಟಿ ಅಮಾವಾಸ್ಯೆ ನಂತರ ಹಾಗೆ ಈಗ ಶ್ರಾವಣ ಮಾಸ ಅಲ್ವಾ, ನಾವು ಚೂಡಿ ಪೂಜೆಯನ್ನ ಮಾಡ್ತೇವೆ. ಚೂಡಿ ಪೂಜೆ ಅಂತ ಹೇಳಿದ್ರೆ ಇದು ನಾವು ಹೆಂಗಸರೇ ಮಾಡುವಂತ ಒಂದು ಪೂಜೆ. ಬಗೆ ಬಗೆಯ ಹೂವುಗಳು, ಈಗ ನಮ್ಮ ಮಳೆಗಾಲದಲ್ಲಿ ಎಂತೆಲ್ಲ ಸಿಗ್ತದೆ, ಅದು ಹೂಗಳಿರ್ಬೋದು, ಅದೇ ರೀತಿ ಸಸ್ಯರಾಶಿಯನ್ನ ತಗೊಂಡು ಒಂದು ಗೊಂಚಲಿನ ರೂಪದಲ್ಲಿ ಮಾಡಿ ಅದನ್ನ ತುಳಸಿಗೆ ಇಟ್ಟು ಮತ್ತೆ ದೇವರಿಗೆ ಇಟ್ಟು ಎಲ್ಲ ಪೂಜೆ ಮಾಡ್ಲಿಕ್ಕೆ ಉಂಟು. ಅದನ್ನ ನಾನು ಎಕ್ಸ್ಪ್ಲೇನ್ ಮಾಡ್ತೇನೆ ಹೇಗಂತ. ನೆಕ್ಸ್ಟ್ ಚೂಡಿ ಈಗ ಮಾಡುವ ವಿಡಿಯೋವನ್ನು ಕೂಡ ಶೇರ್ ಮಾಡ್ತೇನೆ. ಆದ್ರೆ ಆ ಚೂಡಿ ಪೂಜೆ ಮಾಡುವಾಗ ನಾವೊಂದು ನೈವೇದ್ಯಕ್ಕಂತ ಪಂಚಗಜ್ಜಾಯವನ್ನ ಮಾಡ್ತೇವೆ. ಅದು ಹೆಸರು ಬೇಳೆಯಲ್ಲಿರ್ಲಿ, ಕಡಲೆ ಬೇಳೆಯಲ್ಲಿ ಮಾಡ್ತೇವೆ, ಅವಲಕ್ಕಿದು ಮಾಡ್ತೇವೆ, ಶೀರಾ ಮಾಡ್ತೇವೆ, ಹಾಗೆ ಕೇಸರಿ ಬಾತ್ ಇದೆಲ್ಲ ಕೂಡ ನಾವು ಮಾಡ್ತೇವೆ. ಆದ್ರೆ ನಾನು ಇವತ್ತು ಒಂದು ಪಂಚಗಜ್ಜಾಯ ರೆಸಿಪಿಯನ್ನ ಶೇರ್ ಮಾಡ್ತಾ ಇದ್ದೇನೆ. ಇದು ಆಕ್ಚುಲಿ ರಿಕ್ವೆಸ್ಟ್ ಮಾಡಿದ್ರು ಸಪ್ನ ಅಂತ ಹೇಳಿ, ಬಾಂಬೆಯಿಂದ ರಿಕ್ವೆಸ್ಟ್ ಮಾಡಿದ್ದಾರೆ. ನನ್ಗೆ ಹೇಗೂ ನಾಳೆ ಪಂಚಗಜ್ಜಾಯ ಮಾಡ್ಬೇಕು, ಇವತ್ತು ನಿಮ್ಮ ಜೊತೆ ವಿಡಿಯೋವನ್ನ ಮಾಡಿ ತೋರಿಸ್ತಾ ಇದ್ದೇನೆ. ಬನ್ನಿ ಹಾಗಾದ್ರೆ ಇವತ್ತು ಕಡಲೆ ಬೇಳೆ ಪಂಚಗಜ್ಜಾಯ ಮಾಡುವ. ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಉಂಟು ಈ ಶ್ರಾವಣ ಮಾಸದಲ್ಲಿ ನಡೆದು, ಅದಕ್ಕೆ ಕೂಡ ನೀವು ಈ ಪಂಚಗಜ್ಜಾಯವನ್ನ ಮಾಡ್ಬೋದು. ಈ ಕಡಲೆ ಬೇಳೆಯ ಪಂಚಗಜ್ಜಾಯ ಮಾಡ್ಲಿಕ್ಕೆ ನಾನಿಲ್ಲಿ ಇಷ್ಟು ದೊಡ್ಡ ಒಂದು ತೆಂಗಿನಕಾಯನ್ನ ತಗೊಂಡಿದ್ದೇನೆ. ಮೊದಲಿಗೆ ತೆಂಗಿನಕಾಯನ್ನ ಒಡೆದು ಇದರಲ್ಲಿ ಬೆಳ್ಳಗಿನದ್ದು ತೆಂಗಿನ ತುರಿಯನ್ನು ಮಾತ್ರ ನಾವು ಪಂಚಗಜ್ಜಾಯ ಮಾಡಲಿಕ್ಕೆ ಯೂಸ್ ಮಾಡುವಂಥದ್ದು. ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೇನೆ. ಅಂದರೆ ಕೆಲವರು ಬಿಗಿನರ್ಸ್ ಇರ್ತಾರೆ, ಹಾಗೆ ಅವರಿಗೆ ಹೊಸ ಮದುವೆಯಾಗಿ ಈಗ ಚೂಡಿ ಪೂಜೆ ಎಲ್ಲ ಮಾಡಿ ನೆಕ್ಸ್ಟ್ ಇಯರ್ ಆಗುವ ಅವರಿಗೆ ಗೊತ್ತಾಗೋದಿಲ್ಲ, ಅದಕ್ಕೋಸ್ಕರ ಇಷ್ಟು ಎಕ್ಸ್ಪ್ಲೈನ್ ಮಾಡಿ ಹೇಳ್ತಾ ಇರುವಂಥದ್ದು. ಹಾಗೆ ಕಾಯನ್ನು ತುರಿದು ನೋಡಿ, ಇಲ್ಲಿ ಬಿಳಿ ಭಾಗವನ್ನು ಮಾತ್ರ ನಾನು ಯೂಸ್ ಮಾಡ್ತಾ ಇದ್ದೇನೆ. ಚೂಡಿ ಪೂಜೆ ಅಂತ ಹೇಳಿದ್ರೆ ಮದುವೆಯಾಗಿ ಹೊಸ ವಧುವರರಿಗೂ ಕೂಡ ತವರು ಮನೆಯಲ್ಲೂ ಚೂಡಿ ಪೂಜೆ ಇರ್ತದೆ, ಗಂಡನ ಮನೆಯಲ್ಲೂ ಚೂಡಿ ಪೂಜೆಯನ್ನು ಮಾಡ್ತೇವೆ ನಾವು. ಮೊದಲಿಗೆ ಒಂದು ಪ್ಯಾನಲ್ಲಿ ಇಲ್ಲಿ ಒಂದು ಗ್ಲಾಸ್ ಒಂದು ಪಾವಷ್ಟು ನಾನು ಕಡಲೆಬೇಳೆಯನ್ನು ತಗೊಂಡು ಸ್ವಲ್ಪ ಕೆಂಪಗೆ ಹುರಿತಾ ಇದ್ದೇನೆ. ಗ್ಯಾಸ್ ಫ್ಲೇಮ್ ಮಾತ್ರ ಮೀಡಿಯಂ, ಎಲ್ಲ ಸಿಮ್ಮಲ್ಲಿರಬೇಕು, ಯಾಕಂದರೆ ಇದು ತುಂಬ ರೋಸ್ಟ್ ಸೀದೋಗದಾಗೆ ಎಲ್ಲ ಆಗಬಾರ್ದು. ಹಸಿ ವಾಸನೆ ಹೋಗೋ ತನಕ ನಾವಿದನ್ನು ಹುರ್ಕೊಂಡ್ರೆ ಸಾಕು. ಇದು ಇವಾಗ ಆಗಿದೆ, ನಾನು ಕೆಳಗಡೆ ಇಡ್ತಾ ಇದ್ದೇನೆ. ಇದಕ್ಕೆ ಇವಾಗ ಒಂದು 8 to 10 ಏಲಕ್ಕಿ ಬೀಜವನ್ನು ಕೂಡ ಇದರಲ್ಲೇ, ಹೇಗೂ ಬಿಸಿ ಇದೆ ಅಲ್ಲ, ಅಲ್ಲೇ ಹಾಕಿಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ಹೇಗೂ ಇದನ್ನು ಪೌಡರ್ ಮಾಡಲಿಕ್ಕಿದೆ. ನೆಕ್ಸ್ಟ್ ಸ್ಟೆಪ್ ಏನಂತ ಹೇಳಿದರೆ, ನಾನಿಲ್ಲಿ 2 spoonಷ್ಟು ಕಪ್ಪು ಎಳ್ಳನ್ನು ತಗೊಂಡಿದ್ದೇನೆ. ಪಂಚಗಜ್ಜಾಯ ಅಂತ ಹೇಳಿದರೆ ಕಪ್ಪು ಎಳ್ಳು ಬೇಕೇ ಬೇಕು. ಹಾಗೆ ನೀವು ಈ ಕಪ್ಪು ಎಳ್ಳಲ್ಲಿ ತುಂಬ ಧೂಳು ಕಸ ಎಲ್ಲ ಇರ್ತದೆ, ಅದನ್ನು ಚಂದ ಮಾಡಿ ಈ ಥರ ಒಂದು ಸ್ಟ್ರೈನರ್ ಇರ್ತದಲ್ಲ ಕಾಫಿ ಟೀ ಎಲ್ಲ ಸೋಸೋದು, ಅದರಲ್ಲಿ ಹಾಕಿಬಿಟ್ಟು ಚಂದ ತೊಳೆದು ಮತ್ತು ಸ್ವಲ್ಪ ಸೋಸಿ ಒಂದು ಸ್ವಲ್ಪ ಹೊತ್ತು ಬಿಟ್ಟು, ಒಂದು 5-10 ನಿಮಿಷ ಬಿಟ್ಟು ಆಮೇಲೆ ಅದೇ ಪ್ಯಾನಲ್ಲಿ ಹಾಕಿಬಿಟ್ಟು ಸ್ವಲ್ಪ ಹುರಿತಾ ಇದ್ದೇನೆ. ಇದು ಕೂಡ ಸಾಸಿವೆ ರೀತಿಯೇ ಪಟಪಟ ಅಂತ ಆಗುತ್ತೆ. ಇದು ತೊಳೆದೇ ಯೂಸ್ ಮಾಡೋದು ಕ್ಲೀನ್ ಆಗಿ ಇರಲಿಕ್ಕೋಸ್ಕರ. ನೀವು ಸಪೋಸ್ ಬೇಸಿಗೆಯ ಸಮಯದಲ್ಲಿ ಒಂದು 1/2 kg ಕಾಲು ಕೆಜಿಯೋ ಎಲ್ಲ ಇದನ್ನು ತಂದು ತೊಳೆದು ಒಣಗಿಸಿ ಇದನ್ನು ನಾವು ಸ್ಟೋರ್ ಮಾಡಿಡ್ಬೋದು. ಬೇಕಾದಾಗಲೇ ತೆಗೆದು ಹುರಿದು ಯೂಸ್ ಮಾಡ್ಕೊಳ್ಬೋದು ಈ ಪಂಚಗಜ್ಜಾಯ ಎಲ್ಲ ಮಾಡ್ಕೊಳ್ಳಿಕ್ಕೆ. ಹಾಗೆ ಇದಿಲ್ಲೀಗ ಚಂದ ಮಾಡಿ ನೋಡಿ, ಪಟಪಟ ಆಗ್ತಾ ಇದೆ. ಇಷ್ಟು ಆದರೆ ಸಾಕು, ಇದು ಕೂಡ ತಣಿಲಿಕ್ಕೆ ಇಡ್ತಾ ಇದ್ದೇನೆ. ಇವಾಗ ಕಡಲೆಬೇಳೆ ಹುರಿದದ್ದು ಕಂಪ್ಲೀಟಾಗಿ ತಂಡಿದೆ. ಇದನ್ನು ಮಿಕ್ಸಿ ಜಾರಲ್ಲಿ ಹಾಕಿ ಪುಡಿ ಮಾಡ್ಕೊಳ್ಳಿಕ್ಕಿದೆ. ಇದರ ಜೊತೆ ನೋಡಿ ಏಲಕ್ಕಿ ಕೂಡ ಇದೆ. ಮಿಕ್ಸಿ ಜಾರಲ್ಲಿ ಯಾವಾಗಲೂ ಈ ಥರ ಪಂಚಗಜ್ಜಾಯ ಎಲ್ಲ ಮಾಡ್ಕೊಳ್ಬೇಕಾದ್ರೆ ಸ್ವಲ್ಪನೂ ನೀರಿನ ಬಸ ಇರಬಾರ್ದು. ಅಂದರೆ ಈ ಪಂಚಗಜ್ಜಾಯ ಮಾಡಿ ಉಂಟಲ್ಲ ನೀವು, 1-2 ತಿಂಗಳಲ್ಲ, ಎಷ್ಟೇ ತಿಂಗಳಾನುಗಟ್ಟಲೆ ನೀವು ಫ್ರಿಡ್ಜಲ್ಲಿಟ್ಟರೆ ಏನಾಗೋದಿಲ್ಲ. ಇದು ಪಂಚಗಜ್ಜಾಯ ಎಲ್ಲ ತಿನ್ನಲಿಕ್ಕೆ ತುಂಬ ಚೆನ್ನಾಗಿರ್ತದೆ. ಹಾಗೆ ಮಿಕ್ಸಿ ಜಾರ್ ಆದಷ್ಟು ಡ್ರೈ ಇರೋದು ಉತ್ತಮ. ಹಾಗೆ ಇದನ್ನೀಗ ಮಿಕ್ಸಿ ಜಾರಲ್ಲಿ ಹಾಕಿ ತುಂಬ ತರಿತರಿಸ ಅಲ್ಲ, ತುಂಬ ನೈಸ್ ಸಹ ಅಲ್ಲ, ಆ ರೀತಿ ಮೀಡಿಯಮಲ್ಲಿ ಸ್ವಲ್ಪ ಈ ರೀತಿ ಇಷ್ಟು ಪುಡಿ ಮಾಡ್ಕೊಂಡಿದ್ದೇನೆ. ಇದು ಈಗ ನೆಕ್ಸ್ಟ್ ನಾವು ಇದಕ್ಕೆ ಪಾಕ ಮಾಡಲಿಕ್ಕುಂಟು, ಅದರ ಜೊತೆ ಹಾಕಿ ಮಿಕ್ಸ್ ಮಾಡಲಿಕ್ಕಿದೆ. ಅದೇ ಪ್ಯಾನಲ್ಲಿ ಇವಾಗ ನಾನು 3 tundu ಆಣಿ ಬೆಲ್ಲವನ್ನು ತಗೊಂಡಿದ್ದೇನೆ. ಪ್ಯೂರ್ ಆದ ಆರ್ಗ್ಯಾನಿಕ್ ಆಣಿ ಬೆಲ್ಲ ಯೂಸ್ ಮಾಡ್ತಾ ಇದ್ದೇನೆ. ಅದಕ್ಕೆ 1/2 glass ನೀರನ್ನು ಹಾಕಿದ್ದು ಪಾಕ ಬರೆಸ್ಲಿಕ್ಕೋಸ್ಕರ. ನೀವು ಸ್ಲ್ಯಾಬ್ ಬೆಲ್ಲ ಯೂಸ್ ಮಾಡೋದಾದರೆ ನಿಮ್ಮ ಸಿಹಿಗೆ ಅನುಗುಣವಾಗಿ ಹಾಕಿ. ಹಾಗೆ ಇಲ್ಲಿ 1 glass ಇದ್ದು
ಕಡಲೆಬೇಳೆ ಆಳ ತೆದ್ದು ಪಂಚಗೆಜ್ಜೆ ನಾನು ಮಾಡುವಂಥದ್ದು. ಹಾಗೆ ಮೂರು ತುಂಡು ಅಣೆಬೆಲ್ಲ ಯಥೇಚ್ಛವಾಗಿಷ್ಟು ಸಾಕಾಗ್ತದೆ. ತುಂಬ ಸಿಹಿಯೂ ಆಗೋದಿಲ್ಲ, ತುಂಬ ಸಪ್ಪೆ ಆಗೋದಿಲ್ಲ, ಮೀಡಿಯಂ ಇರ್ತದೆ. ನಾವು ಅಷ್ಟೇ ಯೂಸ್ ಮಾಡೋದು. ನಿಮಗೆ ಜಾಸ್ತಿ ಸಿಹಿ ಬೇಕಂದರೆ ಹಾಕ್ಕೊಳ್ಳಿ. ಹಾಗೆ ಇದು ಈಗ ಬೆಲ್ಲ ಈ ನೀರಲ್ಲಿ ಚಂದ ಮೆಲ್ಟ್ ಆಗಬೇಕು. ಮೆಲ್ಟ್ ಆಗಿ ಮೆಲ್ಟ್ ಕಂಪ್ಲೀಟ್ ಮೆಲ್ಟ್ ಆದ ನಂತರ ಒಂದು 7-8 ನಿಮಿಷದಲ್ಲಿ ನಿಮಗೆ ಒಂದು ಕರೆಕ್ಟ್ ಪಾಕ ಬರ್ತದೆ ನೋಡಿ. ಬಿಗಿನರ್ಸ್ ಆದರೆ ಪಂಚಕಜ್ಜಾಯ ಮಾಡುವವರು ನಾನು ಹೇಳುವಂಥದ್ದು, ಈ ಪ್ಲೇಟಲ್ಲಿ ಸ್ವಲ್ಪ ಪಾಕ ಬರ್ತಾ ಇರಬೇಕಾದ್ರೆ, ಸರಿ ಕುದಿ ಬಂದು ಪಾಕ ಬರ್ತಾ ಇರಬೇಕಾದ್ರೆ ಚೆಕ್ ಮಾಡಿ ನೋಡಿ. ಕೂಡಲೇ ಬೆರಳು ಹಾಕಬೇಡಿ, ಬಿಸಿ ಆಗ್ತದೆ. ಹಾಗೆ ಚೆಕ್ ಮಾಡಿ ನೋಡಿ. ಸ್ವಲ್ಪ ಎಳತ್ತು ಸಲ್ಲ, ತುಂಬ ಬೆಳ್ದ ಇದು ಸ್ಟ್ರಿಂಗ್ ಸಹ ಅಲ್ಲ, ಒಂಥರ ಎಂತ ಹೇಳ್ತೇವೆ ನಾವು, ಮೀಡಿಯಮಲ್ಲಿರುವಂಥ ಒಂದು ಸ್ಟ್ರಿಂಗ್ ಸರಿಗೆ ಬರಬೇಕದು. ಹಾಗೆ ತುಂಬ ಕಡಕ್ ಸ್ಟ್ರಿಂಗ್ ಬಂದರೆ ಅದು ಲಡ್ಡು ಮಾಡಲಿಕ್ಕೆ, ಹಾಗೆ ಆ ರೀತಿ ನಾವು ಕಡಕ್ ಸರಿಗೆ ಬರ್ತದಲ್ಲ ಅದು ಲಡ್ಡು ಮಾಡಲಿಕ್ಕೆ. ಈ ಕಡೆಯಿಂದ ನೋಡಿ, ಇನ್ನೂ ಸ್ವಲ್ಪ ಹೊತ್ತು ಹೀಟ್ ಮಾಡಿದ್ಮೇಲೆ, ಪಾಕ ಬಂದಮೇಲೆ ನೋಡಿ, ಈಗ ಇನ್ನೂ ಸ್ವಲ್ಪ ಹೊತ್ತಲ್ಲಿ ಬರ್ತದೆ. ಇನ್ನೊಂದು 5 ಇಷ್ಟು ಬಂದ ಮೇಲೆ, 5 ಆದ ಮೇಲೆ ಪಾಕ ನೋಡಿ ಈ ರೀತಿಯಾಗಿದೆ. ಈಗ ನೋಡಿ ಇದು ಮೂವ್ ಆಗೋದಿಲ್ಲ, ಹಾಕಿದ್ರಲ್ಲೇ ಇರ್ತದೆ. ನೀವು ಈಗ ಚೆಕ್ ಮಾಡಿದರೆ ಉಂಟಲ್ವಾ ನೋಡಿ, ಇಷ್ಟು ಹದ ಸಾಕು. ತುಂಬ ಕಡಕ್ ಆಗೋದು ಬೇಡ, ಕಡಕ್ ಸರಿಯಾಗಿ ಬರೋದು ಬೇಡ. ಲಡ್ಡು ಮಾಡಲಿಕ್ಕಾದರೆ ಕಡಕ್ ಮಾಡಿಕೊಳ್ಳಿ, ಸೇಮ್ ಇದರದ್ದು ಹೀಗೆ ಲಡ್ಡು ಕೂಡ ಮಾಡ್ಕೊಳ್ಬೋದು ನೋಡಿ. ಇಷ್ಟು ಆಗಿದೆ ಸಾಕು. ಇನ್ನು ಇದಕ್ಕೆ ಕೂಡಲೇ ಕಾಯಿ ತುರಿಯನ್ನು ಹಾಕಿ ಮಿಕ್ಸ್ ಮಾಡಿಕೊಳ್ಳೋದೆ. ಹಾಗೆ ಇದೇ ಇರುವಂಥದ್ದು ಮೇನ್ ಅಂದರೆ, ಕೆಲವರದ್ದು ಬರೀ ಎಳತ್ತಾಗಿ ಬಿಡುತ್ತದೆ ಇದು ಪಾಕ ಮಾಡುವಂಥದ್ದು. ಆಗ ಎಂತಾಗ್ತದೆ ಅಂತ ಹೇಳಿದರೆ, ಪಂಚಗಜ್ಜೆ ಎಲ್ಲ ಹಿಟ್ಟಿಟ್ಟಾಗಿ ಕೈಗೆಲ್ಲ ತಿಂದರೆ ಫುಲ್ ಕೈಗೆಲ್ಲ ಅಂಟಿಕೊಂಡು ಬಿಡ್ತದೆ ಅದು. ಹಾಗೆ ಈ ಥರ ನೀವು ಪ್ಲೇಟಲ್ಲಿ ಹಾಕಿಯೇ ಚೆಕ್ ಮಾಡಬೇಕಾದ್ರೆ, ಹೊಸದಾಗಿ ಮಾಡಲಿಕ್ಕೆ ಕಲಿತಾ ಇರುವವರು. ಹಾಗೆ ಕಾಯಿತುರಿ ಎಲ್ಲವನ್ನು ಕೂಡ ಹಾಕ್ತಾ ಇದ್ದೇನೆ. ಈಗ ಇದನ್ನು ಚೆಂದ ಮಾಡಿ ಮಿಕ್ಸ್ ಮಾಡಿಕೊಂಡು, ಇದರಲ್ಲಿ ಮಾಯ್ಶ್ಚರ್ ಇರ್ತದಲ್ಲ, ಪಸೆ ನೀರಿನ ಪಸೆ ಎಲ್ಲ ಇರ್ತದಲ್ಲ ಸ್ವಲ್ಪ, ಅದು ಕಂಪ್ಲೀಟಾಗಿ ಸ್ವಲ್ಪ ಡ್ರೈ ಆಗಬೇಕು. ಈಗ ಇದನ್ನು ಅಂದರೆ ತುಂಬ ದಿನ ಇಡೋದಂತಾದರೆ, ನಾವು ಪಾಕ ಎಲ್ಲ ಪಂಚಕಜ್ಜಾಯ ಎಲ್ಲ ಮಾಡಿ ಅದು ಇಂಥ ಕಾಯಿತುರಿ ಎಲ್ಲ ಸರಿ ಅದರಲ್ಲಿ ಪಾಕದಲ್ಲಿ ಬೇಯಬೇಕಲ್ವಾ. ಹಾಗೆ ಅಂದರೆ ನಮ್ಮ ಈ ಕೊಂಕಣಿಯಲ್ಲಿ ಹೇಳೋದಾದರೆ, ಸಮ ಸಿರ್ಸಿರಕ್ಕ, ಸಮ ಸಿರ್ಸಿರ ಇಲ್ಲ ಮಸ್ತ್ ದಿಸ್ದವರೇತ. ಓಕೆ, ಈಗ ಹೀಗೆ ಮಾಯ್ಶ್ಚರ್ ಇದೀಗ ಕಡಿಮೆ ಆಗ್ತಾ ಬರಬೇಕು. ಇದು ತುಂಬ ಸಮಯ ತಗೊಳ್ಳೋದಿಲ್ಲ, ಇದಕ್ಕೊಂದು ಎಷ್ಟು ಒಂದು 5 ತಗೊಳ್ತದೆ ಅಷ್ಟೇ. ಹಾಗೆ ಈ ಕಡೆಯಿಂದ ನೋಡಿ ಕ್ಲೀನಾಗಿ ಇವಾಗ ಬರ್ತಾ ಇದೆ, ಎಷ್ಟು ಪಾತ್ರೆಯಿಂದ ಕ್ಲೀನಾಗಿ ಎದ್ದು ಬರ್ತಾ ಇದೆ ನೋಡಿ. ಇದೀಗ ಮಾಯ್ಶ್ಚರ್ ಕಡಿಮೆ ಆಗ್ತಾ ಇದೆ. ಇನ್ನಿದನ್ನು ಆಫ್ ಮಾಡಿ ಸ್ವಲ್ಪ ತಣಿಲಿಕ್ಕೆ ಬಿಡಬೇಕು. ಸ್ವಲ್ಪ ಅಲ್ಲ, ಇದು ಕಂಪ್ಲೀಟ್ ತಣಿದ ಮೇಲೆ ನಾವು ಪೌಡರ್ ಮಾಡುವಂಥದ್ದೆಲ್ಲವನ್ನು ಬೆರೆಸಲಿಕ್ಕೆ ಇದನ್ನೀಗ ಆಫ್ ಮಾಡ್ತೇನೆ. ಹಾಗೆ ಇನ್ನೊಂದು ಪ್ಲೇಟಲ್ಲಿ ನಾನು ಇದನ್ನು ತಣಿಲಿಕ್ಕೆ ಇಡ್ತಾ ಇದ್ದೇನೆ. ಹಾಗೆ ಸೇಮ್ ಇದೇ ಥರ ನೀವು ಹೆಸರು ಬೇಳೆಯ ಪಂಚಕಜ್ಜಾಯ ಕೂಡ ಮಾಡ್ಬೋದು. ಹೆಸರು ಬೇಳೆಯನ್ನು ಹುರಿದು ಮೆಥಡ್ ಎಲ್ಲ ಸೇಮ್, ಒಂದು ಗ್ಲಾಸಿಗೆ ಇದೇ ಇಷ್ಟೇ ಅಳತೆಯನ್ನು ನೀವು ಹಾಕಿ ಮಾಡ್ಬೋದು. ಇದಕ್ಕೆ ಬೇಕಾದರೆ ನಿಮಗೆ ಕೆಲವರು ಕ್ಯಾಶ್ಯೂ ಎಲ್ಲ ಹಾಕ್ಕೊಳ್ತಾರೆ, ನಾನು ಅದೆಲ್ಲ ಎಂತ ಹಾಕೋದಿಲ್ಲ. ಈಗ ನಾವು ಪುಡಿ ಮಾಡಿದಂಥ ಕಡಲೆಬೇಳೆ ಮತ್ತು ಅದರಲ್ಲಿ ಏಲಕ್ಕಿ ಕೂಡ ಹಾಕಿ ನಾವು ಪುಡಿ ಮಾಡಿದ್ದಲ್ಲ, ಇದನ್ನೆಲ್ಲವನ್ನು ಹಾಕಿ ಈಗ ಪಾಕದಲ್ಲಿ ಬೆರೆಸುವಂಥ ಸಮಯ. ಅದಕ್ಕಿಂತ ಮೊದಲು ಹುರಿದಂಥ ಈ ಕಪ್ಪು ಎಳ್ಳು ಇದು ಕೂಡ ಕಂಪ್ಲೀಟಾಗಿ ತಂಡಿದೆ ಪಾಕದಲ್ಲಿ ಮಿಕ್ಸ್ ಮಾಡಲಿಕ್ಕೆ. ಕಂಪ್ಲೀಟಾಗಿ ತಂಡಿರುವಂಥದ್ದು ಮೇನ್, ಈಚಿಂದ ಪಾಕ ಕೂಡ ತಂಡಿರಬೇಕು. ಕಡಲೆಬೇಳೆ ಇದೆಲ್ಲ ಹೇಗೂ ನಾವು ತಂಡ ಮೇಲೆ ಮಿಕ್ಸಿ ಮಾಡೋದಲ್ಲ, ಕಪ್ಪು ಎಳ್ಳು ಕೂಡ ಕಂಪ್ಲೀಟಾಗಿ ತಂಡ ಮೇಲೆ ಇದೆಲ್ಲವನ್ನು ಮಿಕ್ಸ್ ಮಾಡಿದರೆ ಬಿಡಿ ಬಿಡಿಯಾದ ಉದುರುದುರಾದ ಒಳ್ಳೆ ಸೂಪರಾದಂಥ ಕಡಲೆಬೇಳೆ ಪಂಚಗಜ್ಜಾಯ ರೆಡಿ ಆಗ್ತದೆ. ನೀವು ಒಮ್ಮೆ ಈ ರೀತಿ ಮಾಡಿದರೆ, ಸೇಮ್ ಪ್ರೊಸೀಜರ್ ಫಾಲೋ ಮಾಡಿದರೆ, ನೆಕ್ಸ್ಟ್ ಇದೇ ಥರ ಮಾಡ್ತಾನೆ ಇರ್ತೀರಿ. ಇದು ಎಷ್ಟು ಗಟ್ಟಿ ಹೀಗೆ ಅಂತೇಳಿದರೆ ನೋಡಿ, ಲಡ್ಡು ಮಾಡಲಿಕ್ಕೆ ನಿಜವಾಗಿ ಗಟ್ಟಿ ಪಾಕ, ಇನ್ನು ಸಹ ಕಡಕ್ಕು ಮಾಡಬೇಕು ಹೇಳಿದೆ. ಆದರೆ ನೋಡಿ ಇದರಲ್ಲೇ ಸಾಧಾರಣ ಲಡ್ಡು ಮಾಡ್ಕೊಳ್ಬೋದು. ಕೈಗೆ ನೋಡಿ ಲಡ್ಡು ಕಟ್ಟಿದಲ್ಲಿ ನಾನು ಒಂದು ಚೂರು ಅಂಟಿಕೊಳ್ಳೋದಿಲ್ಲ, ಆ ರೀತಿ ಇರಬೇಕು. ಕೆಲವರು ಎಲ್ಲ ಪಂಚಗಜ್ಜಾಯ ಅಂತೇಳಿದ್ರೆ ನೀರು ಇರ್ತದೆ, ತುಂಬ ನೀರು ಸಹ ಹಾಕಬಾರ್ದು, ಅರ್ಧ ಗ್ಲಾಸ್ ನೀರು ಸಾಕಾಗ್ತದೆ ಪಾಕ ಬರೆಸಲಿಕ್ಕೆ. ಈಗ ಕೊನೆಯಲ್ಲಿ ಇದಕ್ಕೊಂಚೂರು ತುಪ್ಪ ಆಪ್ಷನಲ್, ಬೇಕಂದರೆ ಹಾಕಿ, ಇಲ್ಲಾಂದರೆ ಪರವಾಗಿಲ್ಲ. ತುಪ್ಪ ಹಾಕಿದರೆ ಸ್ವಲ್ಪ ಎಕ್ಸ್ಟ್ರಾ ಟೇಸ್ಟ್ ಆ್ಯಡ್ ಆಗಲಿಕ್ಕೋಸ್ಕರ, ಪರಿಮಳ ಜಾಸ್ತಿ ಆಗಲಿಕ್ಕೋಸ್ಕರ ತುಪ್ಪ ಎಲ್ಲ ಹಾಕಿ ಮಾಡಿದರೆ ಆಹಾ ಹೇಳೋದೇ ಬೇಡ, ಸಖತ್ತಾಗಿರ್ತದೆ ಪಂಚಕಜ್ಜಾಯ. ಹಾಗೆ ಇದನ್ನು ನಾವು ದೇವರಿಗೆ ನೈವೇದ್ಯ ಮಾಡಿ, ತುಳಸಿ ಹತ್ರ ಇದನ್ನೆಲ್ಲ ಇಟ್ಟು ಪೂಜೆ ಎಲ್ಲ ಮಾಡಲಿಕ್ಕುಂಟು. ಆಮೇಲೆ ನೈವೇದ್ಯ ಮಾಡಿ ಇದನ್ನು ನಾವು ಎಲ್ಲ ಮನೆಯವರಿಗೆ ಹಂಚ್ತೇವೆ. ಹಾಗೆ ಇದು ಪ್ರತಿ ನಾವು ಚೂಡಿ ಪೂಜೆ ಇರುವಂಥದ್ದು ನಮಗೆ ಶುಕ್ರವಾರ, ಮತ್ತು ನಾವು ಆದಿತ್ಯವಾರ ಚೂಡಿ ಪೂಜೆಯನ್ನು ಮಾಡ್ತೇವೆ. ಹಾಗೆ ಆವಾಗ ನಾವು ಏನಂತ ಹೇಳಿದರೆ, ಏಕಾದಶಿಯ ದಿನ ನೈವೇದ್ಯ ಈ ರೀತಿ ಮಾಡೋದಿಲ್ಲ, ಪಂಚಕಜ್ಜಾಯ ಮಾಡೋದಿಲ್ಲ. ಮತ್ತು ಪ್ರತಿ ಚೂಡಿ ಪೂಜೆಗೆ ಸಹ ನೈವೇದ್ಯ ಈ ರೀತಿ ಪಂಚಕಜ್ಜಾಯವೇ ಮಾಡಬೇಕಂತೇನಿಲ್ಲ. ಹಾಗೆ ಫ್ರೂಟ್ಸ್ ಇಡ್ಬೋದು, ಬೆಲ್ಲ ಇಡ್ಬೋದು, ಹಾಗೆ ನಿಮಗೆ ಬಿಟ್ಟದ್ದು ಹೇಗಂತೇಳಿ. ಈಗ ಒಳ್ಳೆ ಸೂಪರಾದಂಥ ಉದುರುದ್ರಾದ ತರ್ತರಿಯಾದ ಒಂದು ಪಂಚಕಜ್ಜಾಯ ರೆಡಿಯಾಗಿದೆ. ನೆಕ್ಸ್ಟ್ ವಿಡಿಯೋ ನಾನೀಗ ಸಂದೇಕನ ಮನೆಗೆ ಹೋಗ್ತಾ ಇದ್ದೇನೆ, ಅವರಿಗೆ ಚೂಡಿಯ ಆರ್ಡರ್ಸ್ ಇದೆ. ಚೂಡಿ ಅಂತ ಹೇಳಿದೆಲ್ಲ ನಾನೇ, ಅದೇ ಸಸ್ಯರಾಶಿ ಮತ್ತು
ಹೂಗಳನ್ನು ಹಾಕಿ ಮಾಡುವಂಥ ಗೊಂಚಲ ಅಂತ. ಅದಕ್ಕೆ ನಾವು ವೀಳ್ಯದ ಪಟ್ಟಿಯನ್ನು ಕೂಡ ಇಡಲಿಕ್ಕುಂಟು. ಹಾಗೆ 7 ವೀಳ್ಯದ ಪಟ್ಟಿ ಇಲ್ಲ 5 ವೀಳ್ಯದ ಪಟ್ಟಿ ಆ ರೀತಿಯೆಲ್ಲ ಮಾಡಲಿಕ್ಕುಂಟು. ನೋಡಿ, 2 ವೀಳ್ಯದೆಲೆಯ ಮಧ್ಯೆ ಒಂದು ಸಣ್ಣ ತುಂಡು ಅಡಿಕೆಯನ್ನಿಟ್ಟು ಕಡ್ಡಿಯನ್ನು ಹಾಕಿ ಈ ರೀತಿ ಮಾಡಿದರೆ ವೀಳ್ಯದ ಪಟ್ಟಿ ರೆಡಿಯಾಗ್ತದೆ. ಇದೆಲ್ಲ ಕೂಡ ಬೇಕು, ಮಹಿಳೆಯರು ಮುತ್ತೈದೆಯರು ಈ ಶುಕ್ರವಾರ ಆದಿತ್ಯವಾರ ಚೂಡಿ ಪೂಜೆಗೆ ಇದೆಲ್ಲ ಕೂಡ ಬೇಕೇ ಬೇಕು. ಚೂಡಿ ಕಟ್ಟಲಿಕ್ಕೆ ಮೇಯ್ನ್ ಆಗಿರುವಂಥದ್ದು, ಚೂಡಿ ಅಂದರೆ ಇದೇ ಈ ಗೊಂಚಲು, ಮೇಯ್ನ್ ಆಗಿ ಬೇಕಾಗುವಂಥದ್ದು 5 ಗರಿಕೆ ಹುಲ್ಲು ಬೇಕೇ ಬೇಕು. ಅದೇ ರೀತಿ ನಾವು ಅನ್ವಳಿ ಅಂತ ಹೇಳ್ತೇವೆ, ಲಯಮಡ್ಡೋ ಅಂತ ಹೇಳ್ತೇವೆ, ಆರತಿ, ಮಜ್ರನಂಕುಟ್, ಹಾಗೆ ನಮ್ಮ ಈ ಕೊಂಕಣಿ ಭಾಷೆಯಲ್ಲಿ ಹೇಳುವಂಥದ್ದು ನಾನು ಹೇಳ್ತಾ ಇದ್ದೇನೆ, ರತ್ನಗಂಧಿ, ದಾಸವಾಳ, ಕರವೀರ, ಶಂಖಪುಷ್ಪ, ಸೇವಂತಿಗೆ, ಗುಲಾಬಿ, ರಥ ಹೂ ಅಂತ ಒಂದು ಸಿಗ್ತದೆ, ಕೆಂಪು ದೊಡ್ಡ ರಥದಾಗಿರ್ತದೆ. ನನ್ನ ಹಳೆ ವಿಡಿಯೋಸಲ್ಲೆಲ್ಲ ನೀವು ನೋಡಿರ್ಬೋದು, ಲಾಸ್ಟ್ ಇಯರೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಹಾಗೆ ಅದೆಲ್ಲವನ್ನು ಹಾಕಿ ಮತ್ತು ಬಾಳೆಹಗ್ಗದಿಂದಲೇ ನಾವು ಈ ಚೂಡಿ, ದಪ್ಪವಾದ ಒಂದು ಸ್ವಲ್ಪ ಬಾಳೆಹಗ್ಗ ಇಡಬೇಕು, ಟೈಟಾಗಿ ಕಟ್ಟಬೇಕಲ್ಲ, ತೆಳು ಇಟ್ಟರೆ ಕಟ್ಟಾಗ್ತದೆ. ಹಾಗೆ ಅದರಲ್ಲೇ ಮಾಡುವಂಥದ್ದು ಈ ಚೂಡಿ. ನೆಕ್ಸ್ಟ್ ಚೂಡಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ. ನೋಡಿ, 5 ಗರಿಕೆ ಹುಲ್ಲಿಟ್ಟಿದ್ದಾರೆ, ಅದಕ್ಕೆ ಸಣ್ಣದೊಂದು ಎಲ್ಲೋ ಹೂ ಆಗುವಂಥ ಒಂದು ಅನ್ವಳಿ ಅಂತ ಸಿಗುತ್ತೆ, ಅದನ್ನು ಇಟ್ಟಿದ್ದಾರೆ. ಅದೇ ರೀತಿ ನೀರ್ಕಡ್ಡಿ ಮತ್ತು ಲಯಮಡ್ಡು ಅಂತ ಹೇಳ್ತೇವೆ, ಅದು ಕೂಡ ಪರ್ಪಲ್ ಸಣ್ಣ ಸಣ್ಣ ಹೂ ಆಗ್ತದೆ ಅದರಲ್ಲಿ ಅದು. ಮತ್ತು ಮಜ್ರನಂಕುಟ್ ಅಂತ ಹೇಳ್ತೇವೆ, ಬೆಕ್ಕಿನ ಉಗುರು ಅಂತ, ಅದು ಎಲ್ಲ ಹಿರಿಯರು ಹಾಕ್ತಿದ್ದಂಥ ಒಂದು ಇದೆಲ್ಲ ಸಸ್ಯರಾಶಿ. ಮತ್ತು ಆರತಿಯನ್ನು ಕೂಡ ಇಡ್ತಾ ಇದ್ದಾರೆ, ಈಗ ಆರತಿ ಥರ ಶೇಪ್ ಥರ ಒಂದು ಇರ್ತದೆ. ಮತ್ತು ಸೇವಂತಿಗೆ, ಆರ್ಕಿಡ್, ನಿಮ್ಮ ಹತ್ರ ಎಂಥ ಹೂ ಸಿಗ್ತದೆ ಇದೇ ರೀತಿ ಇದೇ ಹೂವನ್ನು ಇಡಿ ಅಂತ ಕೂಡ ನಾವು ಹೇಳುವುದಿಲ್ಲ. ನಾವು ಮಾಡುವ ಒಂದು ಚೂಡಿಯನ್ನು ನಿಮಗೆ ತೋರಿಸ್ತಾ ಇದ್ದೇನೆ, ನಿಮಗೆ ಯಾವ ರೀತಿ ಎಂಥ ಹೂ ಸಿಗ್ತದೆ ಅದನ್ನು ನೀವಿಟ್ಟು ಮಾಡಿ, ಮತ್ತು ಇದೇ ರೀತಿ ನೀವು ಮಾಡಿ ಅಂತ ಕೂಡ ನಾನು ಹೇಳುವುದಿಲ್ಲ. ನಾವು ಮಾಡುವಂಥದ್ದು ನಿಮ್ಮ ಜೊತೆ ಒಂದು ಶೇರ್ ಮಾಡುವಂಥದ್ದು ಅಷ್ಟೇ. ಸುಗಂಧಿ ಹೂ ಸಿಗ್ತದೆ, ಸೇವಂತಿಗೆ ನಮಗೆ ಸಿಗ್ತದೆ, ರಥ ಹೂ, ಅದೇ ರೀತಿ ರತ್ನಗಂಧಿ, ಇದನ್ನೆಲ್ಲ ರಥ ಹೂವನ್ನು ಕೊನೆಯಲ್ಲಿ ಅದಕ್ಕೆ ರೌಂಡಾಗಿ ಹಿಡಿದು ಮತ್ತು ಬಾಳೆಹಗ್ಗದಿಂದ ಕಟ್ಟುವಂಥದ್ದು. ಹಾಗೆ ಈಗ ಚೂಡಿ ರೆಡಿಯಾಗಿದೆ. ಅಕ್ಕ ಅಂತೇಳಿದರೆ ಆರ್ಡರ್ ಇದೆ ಅವರಿಗೆ ತುಂಬ ಚೂಡಿ ಮಾಡಲಿಕ್ಕೆ, ನನ್ನದು ಕೂಡ ಈ ಸಲ ನಾನು ಆರ್ಡರ್ ಕೊಟ್ಟಿದ್ದೇನೆ ಅವರಿಗೆ. ಹಾಗೆ ಒಂದು 16 ಚೂಡಿಯನ್ನು ನಾನು ಪೂಜೆ ಮಾಡುವಂಥದ್ದು, ಚೂಡಿ ಪೂಜೆಯ ವಿಡಿಯೋ ನಿಮಗೆ ಮುಂಬರುವ ದಿನಗಳಲ್ಲಿ ನಾನು ಶೇರ್ ಮಾಡ್ತೇನೆ. ಆದರೆ ನಾಳೆ ಆದರೆ ನಾಳೆಯೇ ನೋಡುವ, ನಾಗರ ಪಂಚಮಿಯಲ್ಲ, ಹೇಗೂ ಫಸ್ಟ್ ಚೂಡಿ. ಹಾಗೆ ಇಲ್ಲಿಗ ರೆಡಿಯಾಗಿದೆ ನೋಡಿ, ಅವರು ಚೂಡಿ ಮಾಡಿಟ್ಟಿದ್ದಾರೆ, ಇನ್ನೂ ಕೂಡ ಆರ್ಡರ್ಸ್ ಇದೆ ಅವರಿಗೆ ತುಂಬ. ಹಾಗೆ ಈ ಸಸ್ಯರಾಶಿಗಳನ್ನೆಲ್ಲ ಈ ಹೂವಿನ ಜೊತೆ ಸೇರಿಸಿ ಒಂದು ಮುಡಿಯೋದ್ರಿಂದ ನಮ್ಮ ತಲೆಗೆ ನಾವು ಮುಡಿತೇವೆ, ಅದನ್ನು ಮುಡಿಯೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ಹಾಗೆ ಮತ್ತು ಹಿರಿಯರಿಗೆ ಮತ್ತು ಎಲ್ಲ ಕೊಡಲಿಕ್ಕೆಲ್ಲ ಉಂಟು, ನಮ್ಮ ಹಿರಿಯರು ಯಾರಿದ್ದಾರೆ ಅವರಿಗೆಲ್ಲ ನಾನು ಕೊಡಲಿಕ್ಕುಂಟು. ನಾನು ಇದ್ದದ್ರಲ್ಲಿ ನಮ್ಮದರಲ್ಲಿ ಸಣ್ಣ ಸೊಸೆ, ಹಾಗೆ ನನಗೆ ಎಲ್ಲರ ಮನೆಗೆ ಹೋಗಿ ಚೂಡಿ ಎಲ್ಲ ಕೊಟ್ಟು ಬರಲಿಕ್ಕೆ ಉಂಟು. ಆದರೆ ಅದು ಸಾಧ್ಯವಾದರೆ ನಿಮಗೆ ಅದರ ವ್ಲಾಗನ್ನೆಲ್ಲ ಶೇರ್ ಮಾಡ್ತೇನೆ. ನೋಡಿ, ಇದೇ ಸಸ್ಯರಾಶಿ ನೋಡಿ, ಲಯಮಡ್ಡು, ಮಜ್ರನಂಕುಟ, ಅನ್ವಳಿ, ನೀರ್ಕಡ್ಡಿ, ಆರ್ತಿ, ಗರಿಕೆ ಹುಲ್ಲು, ಇದೆಲ್ಲ ತುಂಬಾ ಶ್ರೇಷ್ಠವಾದದ್ದು ಅಂತ ಹೇಳ್ಬೋದು. ಸಕ್ಕಡ್ GSB ಬೈಲ್ಮನ್ಶಂಕ ಚೂಡಿ ಪೂಜೆ ಚೆ ಶುಭಾಶಯ ಸಂತಸ. ಹಾಗೆ ನೆಕ್ಸ್ಟ್ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ ಮತ್ತೆ ಸಿಗ್ತೇನೆ. ಎಲ್ರಿಗೂ ಹ್ಯಾಪಿ ಶ್ರಾವಣ ಅಂತ ಹೇಳ್ತಾ ಇದ್ದೇನೆ. ಎಲ್ಲ ಹಬ್ಬಗಳು ಶುರುವಾಗುವಂಥದ್ದೆಲ್ಲ ಗಮ್ಮತ್ತು ಮಾಡಿ ಆಯಿತಾ. ಪಂಚಗಜ್ಜಾಯ ರೆಸಿಪಿ ನೀವು ಯಾವ ರೀತಿ ನೈವೇದ್ಯಕ್ಕೆ ಇಡ್ತೀರಿ ಅಂತೆಲ್ಲ ಕೆಲವರು ಒಂದು 2-3 ವೀಡಿಯೋ ಹಿಂದೆ ಎಲ್ಲ ನನಗೆ ಮೆಸೇಜನ್ನು ಕಳಿಸಿದ್ದೀರಿ, ಕಮೆಂಟನ್ನು ಕಳಿಸಿದ್ದೀರಿ. ನಿಮಗೆಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ಎಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದೀರಿ ತುಂಬಾ, ನಿಮಗೆಲ್ಲರಿಗೂ ಕೂಡ ಆ ದೇವರು ಒಳ್ಳೆಯದನ್ನೇ ಮಾಡಲಿ ಅಂತೇಳಿ ಕೇಳ್ಕೊಳ್ತಾ ಇವತ್ತಿನ ವೀಡಿಯೋವನ್ನು ಎಂಡ್ ಮಾಡುವಂಥ ಸಮಯ. ಎಷ್ಟು ಚಂದ ಚಂದದ ಹೂಗಳು ನೋಡಿ ಮಾರೆ, ಸೇವಂತಿಗೆ ಇದೆ, ಕಲರ್ ಕಲರ್ ಇದೆ, ಜೀನಿಯ, ಹಾಗೆ ಎಂತ ಸಿಗ್ತದೆ ಹೂ ನಿಮಗೆ ಅದನ್ನು ಇಡಿ. ನಾವು ಇದನ್ನು ನಮಗೆ ಸಿಕ್ಕಿದ್ದನ್ನು ನಾವು ಇಟ್ಟಿದ್ದೇವೆ, ಸುಗಂಧರಾಜ ಕೂಡ ನಾವು ಇಟ್ಟಿದ್ದೇವೆ ಆಯಿತಾ ಅದರಲ್ಲಿ. ಹಾಗೆ ಎಲ್ಲ ಕೂಡ ರೆಡಿಯಾಗಿದೆ ಸೆಟಪ್. ನಾಳೆಯನ್ನು ಚೂಡಿ ಪೂಜೆ ಮಾಡೋದು, ಅಡುಗೆ ಮಾಡೋದು ಇದೆ, ಎಲ್ಲ ಒಂದು ಕಾರ್ಯಕ್ರಮ ಇದೆ. ತನು ಹಾಕಲಿಕ್ಕೆ ನಮ್ಮ ಮೂಲ ಸ್ಥಾನಕ್ಕೆ ಎಲ್ಲ ಹೋಗ್ಲಿಕ್ಕುಂಟು. ಓಕೆ, ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಎಲ್ರಿಗೂ ಧನ್ಯವಾದ, ಥ್ಯಾಂಕ್ ಯು, ಟೇಕ್ ಕೇರ್.